ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಜೀವ ಕೊಡುವ ರೊಟ್ಟಿ ನಾನೇ ರೇಫ್ರೆನ್ಸ್ ಪುಟ ಟೂ ಸಿಕ್ಸ್ ಫೈವ್ ಒನ್ ಪುಟದ ಸಂಖ್ಯೆ ನೂರ ಅರವತ್ತೇಳು ನೂರ ಅರವತ್ತ ಎಂಟು ತಂದೆಯು ಮಗನಿಗೆ ಈ ರಾಜ್ಯದಲ್ಲಿ ಜೊತೆಗಾರರು ಸಹಭಾದ್ಯರು ಆಗುವುದಕ್ಕೆ ವಿಶೇಷವಾಗಿ ಕೊಟ್ಟವರ ಮತ್ತು ಈ ಕಾಲದಲ್ಲಿ ತಾನು ಮಾಡಿರುವ ಏರ್ಪಾಡುಗಳ ಮೂಲಕವಾಗಿ ಎಳೆಯಲ್ಪಡುತ್ತಿರುವ ತಿರುವವರ ವಿಷಯವಾಗಿ ಉಲ್ಲೇಖಿಸುವುದಿಲ್ಲ ಇದು ಉಳಿದ ಮಾನವ ಕುಲವನ್ನು ಮತ್ತು ಯಾರಿಗಾಗಿ ಕರ್ತನಾದ ಏಸುವು ಈಡುಬೆಲೆಯನ್ನು ನೀಡಿರುವನೋ ಹಾಗೂ ಯಾರನ್ನು ತಂದೆಯ ಯೋಜನೆಯ ಅನುಸಾರ ಸಾವಿರ ವರ್ಷದ ಆಳ್ವಿಕೆಯ ಸಮಯದಲ್ಲಿ ಸ್ವತಃ ತಾನೇ ತನ್ನ ಬಳಿಗೆ ಎಳೆದುಕೊಳ್ಳಲಿರುವನೋ ಅವರ ವಿಷಯವಾಗಿ ಉಲ್ಲೇಖಿಸಲಾಗಿದೆ ಈ ವಿಷಯವಾಗಿ ಹೀಗೆ ಹೇಳಲ್ಪಟ್ಟಿದೆ ನಾನು ಭೂಮಿಯಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನೂ ನನ್ನ ಬಳಿಗೆ ಎಳಕೊಳ್ಳುವೆನು ಆದರೆ ತಂದೆಯ ಎಳೆಯುವಿಕೆಯು ಹೇಗೆ ಕಡ್ಡಾಯವಲ್ಲವೋ ಹಾಗೆಯೇ ಮಗನ ಎಳೆಯ ಎಳೆಯುವಿಕೆಯು ಕಡ್ಡಾಯವಿರುವುದಿಲ್ಲ ಆದರೆ ನಾವು ಊಹಿಸಬಹುದೇನೆಂದರೆ ತಂದೆಯ ಎಳೆ ಎಳೆಯುವಿಕೆಯನ್ನು ವಿರೋಧ ವಿರೋಧಿಸುವವರಲ್ಲಿ ಬಹುಪಾಲಿನ ಜನರು ಹೀಗೆ ಮಾಡುವರು ಅವರಲ್ಲಿರುವ ಕುರುಡುತನ ಅಜ್ಞಾನ ಮುಂತಾದವುಗಳ ಕಾರಣ ಅದು ಇಹಲೋಕಾಧಿಕಾರಿಯ ಅಧಿಕಾರ ನಡೆಸುತ್ತಾ ಮರಳುಗೊಳಿಸುತ್ತಿರುವ ಕಾರಣ ನಾವು ಸೂಕ್ತವಾಗಿ ಭಾವಿಸಬಹುದೇನೆಂದರೆ ನಮ್ಮ ಪ್ರಿಯ ವಿಮೋಚಕನ ಸಾವಿರ ವರ್ಷದ ಆಳ್ವಿಕೆಯ ರಾಜ್ಯವು ಸ್ಥಾಪನೆಗೊಂಡಾಗ ಮತ್ತು ಇಹಲೋಕ ಅಧಿಕಾರಿಯಾದ ಸೈತಾನನು ಕಟ್ಟಲ್ಪಟ್ಟಾಗ ಮತ್ತು ಕರ್ತನ ವಿಷಯವಾದ ಜ್ಞಾನವು ಭೂಲೋಕವನ್ನೆಲ್ಲ ತುಂಬಿಕೊಳ್ಳುವಾಗ ಸ್ವತಃ ವಿಮೋಚಕನ ಹಾಗೂ ತನ್ನೊಡನೆ ಪ್ರಭಾವದಲ್ಲಿ ಸೇರಿದ ಆತನ ದೇಹವಾಗಿರುವ ಸಭೆಯ ಮಾನವ ಲೋಕದಲ್ಲಿ ಪ್ರಯೋಗಿಸುವ ಎಳೆಯುವಿಕೆಯ ಪ್ರಭಾವವು ಬಹುದೊಡ್ಡ ಫಲಿತಾಂಶವನ್ನು ನೀಡಿರುವುದು ಮತ್ತು ಹೀಗಾಗಿ ಮನಃಪೂರ್ವಕವಾಗಿ ಪಾಪವನ್ನು ಆಶಿಸಿ ಅಲ್ಲಿ ವಿಧಿಸಲಾಗಿರುವ ಆ ರಾಜ್ಯದ ನಂಬಿಕೆಯ ಮತ್ತು ವಿಧೇಯತೆಗಳ ವಿಷಯವಾದ ಷರತ್ತುಗಳನ್ನು ನಿರಾಕರಿಸುವವರನ್ನು ಬಿಟ್ಟರೆ ಅನೇಕರು ಈ ಪ್ರಭಾವಕ್ಕೆ ಒಳಗಾಗಿ ಕರ್ತನ ಬಳಿಗೆ ಯಥಾರ್ಥವಾಗಿಯೂ ಹೃದಯಪೂರ್ವಕವಾಗಿಯೂ ಬಂದು ಆತನಲ್ಲಿ ದೇವರು ಒದಗಿಸಿರುವ ಆಶೀರ್ವಾದವನ್ನು ಪಡೆದುಕೊಳ್ಳುವರು ಈ ವರ್ಗದ ವಿಷಯವಾಗಿ ಇರುವಂಥವರೆಲ್ಲರೂ ಮಗನನ್ನು ನೋಡುವರೆಂಬುದು ತನ್ನ ತಂದೆಯ ಚಿತ್ತವೆಂದು ಕರ್ತನು ಪ್ರಕಟಿಸಿ ಹೇಳಿರುವುದು ಕರ್ತನ ವಾಗ್ದಾನ ಮಾಡಿರುವಂತೆ ಸಾವಿರ ವರ್ಷದ ಆಳ್ವಿಕೆಯ ಕಾಲದಲ್ಲಿ ಅವರ ಕಣ್ಣುಗಳು ತೆರೆಯಲ್ಪಡ ತೆರೆಯಲ್ಪಡಲಿರುವುದು ಅವರ ಮನೋನೇತ್ರಗಳು ಆಗ ತೆರೆಯಲ್ಪಟ್ಟಿರಲು ಅವರು ಕರ್ತನ ಮತ್ತು ಆತನ ತನಗೆ ರಾಗುವವರಿಗೆ ನೀಡುವ ನಿತ್ಯ ಜೀವದ ಒಡಂಬಡಿಕೆಯ ವಿಷಯವಾಗಿ ಮನವರಿಕೆ ಮಾಡಿಕೊಳ್ಳುವರು ಇದನ್ನು ಈಗ ಅವರು ಮನವರಿಕೆ ಮಾಡಿಕೊಳ್ಳಲು ಸಾಧ್ಯವಾಗದು ತಮ್ಮ ಮನೋನೇತ್ರಗಳನ್ನು ಮಂಕು ಮಾಡಿರುವ ಈ ಪ್ರಪಂಚದ ದೇವರನ್ನು ಸಾವಿರ ವರ್ಷದವರೆಗೂ ಬಂಧಿಸಿ ಆಗ ಕರ್ತನ ಮತ್ತು ಮಹಿಮೆ ಹೊಂದಿದ ಆತನ ದೇಹವಾದ ಸಭೆ ಎಂಬ ಸೂರ್ಯನ ಮೂಲಕವಾಗಿ ಲೋಕದಲ್ಲಿ ಹೊಳೆಯುವ ದೇವರ ಜ್ಞಾನವೆಂಬ ಪ್ರಕಾಶವು ಆತನ ಪೀಡನಾ ಪ್ರಭಾವವನ್ನು ಇಲ್ಲದಂತೆ ಮಾಡುವುದು ಆಗ ಕ್ರಿಸ್ತರನ್ನು ಅಂಗೀಕರಿಸುವವರೆಲ್ಲರೂ ಸಹ ನಿತ್ಯ ಜೀವವನ್ನು ಹೊಂದಬೇಕೆಂಬುವುದು ದೇವರ ಚಿತ್ತವಾಗಿದೆ ಮತ್ತು ಅವರು ಸಹ ಕರ್ತನಾದ ಏಸುವಿನ ಮೂಲಕ ಪರಿಪೂರ್ಣತೆಗೆ ಎಬ್ಬಿಸಲ್ಪಡುವರು ಅವರ ಪರಿಪೂರ್ಣತೆಯು ಭೂಲೋಕದ ಸಂಬಂಧವಾದದ್ದಾದರೂ ಅದು ಇತರರ ಹಾಗೆ ಪರಲೋಕ ಸಂಬಂಧ ಾಗಿರುವುದಿಲ್ಲ ಮತ್ತು ಅವರ ಎಬ್ಬಿಸುವಿಕೆಯು ಕಡೆ ದಿನದಲ್ಲಿ ನಡೆಯುವುದು ಆದರೆ ಅದು ಆಯಲ್ಪಟ್ಟವರ ವಿಷಯವಾದ ಮೊದಲನೆಯ ಪುನರುತ್ಥಾನವು ಆಗುವಂತೆ ಆರಂಭದ ಕಾಲದಲ್ಲಿ ನಡೆಯುವುದಿಲ್ಲ ಈ ಸುವಾರ್ಥ ಯುಗದಲ್ಲಿ ಪೂರ್ಣ ಜಯಶಾಲಿಗಳಾಗಿ ಕ್ರಿಸ್ತನ ದೇಹವಾಗುವ ವಾಗುವವರು ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗೆ ಪರಿಪೂರ್ಣರಾಗಿ ಆತನ ಹೋಲಿಕೆಯಲ್ಲಿರುವರು ಮತ್ತು ಇದು ನಡೆದ ನಂತರ ಆ ಕಾಲದ ಅಂತ್ಯದವರೆಗೂ ಮಾನವ ಕುಲದವರನ್ನು ಪಾಪ ಮತ್ತು ದುಷ್ಟತನ ಮತ್ತು ನೀತಿ ಭ್ರಷ್ಟತೆಯಿಂದ ಕ್ರಮೇಣವಾಗಿ ವಿಜೃಂಭಣೆಯಿಂದ ಮೇಲಕ್ಕೆ ಎತ್ತುತ್ತಾ ಬರಲಾಗುವುದು ಇದು ಸಾವಿರ ವರ್ಷದ ಆಳ್ವಿಕೆಯ ಕಾಲದ ಕೊನೆಯವರೆಗೂ ನಡೆಯಲ್ಪಟ್ಟು ಅಲ್ಲಿ ಮನಃಪೂರ್ವಕವಾಗಿ ವಿಧೇಯರಾದವರು ಪರಲೋಕದಿಂದ ಇಳಿದು ಬಂದ ರೊಟ್ಟಿಯನ್ನು ತಮಗೆ ತೃಪ್ತಿಯಾಗುವಷ್ಟು ತಿಂದು ಪಾಪ ಮತ್ತು ಮರಣದಿಂದ ನಿತ್ಯ ಜೀವ ಪಡೆದು ಆದಾಮನು ಪಾಪ ಮಾಡುವುದಕ್ಕೆ ಮೊದಲಿದ್ದ ದೇವರ ಹೋಲಿಕೆ ಮತ್ತು ಪ್ರತಿರೂಪಕ್ಕೆ ಪೂರ್ಣವಾಗಿ ಎಬ್ಬಿಸಲ್ಪಡುವರು ಆದರೂ ಅವರು ಸಾವಿರ ವರ್ಷದ ಆಳ್ವಿಕೆಯ ಕಾಲದಲ್ಲಾಗುವ ಅನುಭವಗಳ ಮೂಲಕ ಗುಣನಡತೆಗಳ ವಿಷಯದಲ್ಲಿ ಪರೀಕ್ಷಿತರಾಗಿ ಪರಿಪೂರ್ಣತೆಯನ್ನು ಹೊಂದುವರು